ಎಲ್ಲರೂ ಮಾತಾಡಿದ್ಮೇಲೆ ಲಾಸ್ಟಲ್ಲಿ ಕರೀತಾರೆ ಅನ್ಕೊಂಡೆ, ಫಸ್ಟೇ ಕರೆದ್ಬಿಟ್ಟು ನಿಲ್ಸ್ಬಿಟ್ಟವ್ರು. ಎಲ್ಲರಿಗೂ ನಮಸ್ಕಾರ. ಪ್ರಿಯಾಂಕಾ ಮ್ಯಾಮ್, ತುಂಬ ಸಪೋರ್ಟ್ ಮಾಡಿದ್ರಿ ಸ್ಪಾಟಲ್ಲಿ, ಯಾಕೆಂದರೆ ಆರ್ಟಿಸ್ಟ್ ಕ್ಯಾಮ್ರಾಮನ್ ತುಂಬ ಸಪೋರ್ಟ್ ಮಾಡಬೇಕು, ಮಾಡಿದ್ರೇ ಈ ರೀತಿ ಬರೋಕ್ಕೆ ಸಾಧ್ಯ. ಯಾಕೆಂದರೆ ನಾವೇನೋ ಟೆಕ್ನಿಕಲಿ ಮಾಡಬೇಕು ಅಂದ್ಕೊಂಡಿರ್ತೀವಿ, ಆರ್ಟಿಸ್ಟಿಗೆ ಫೋಕಸ್ ಔಟ್ ಆಗಿರುತ್ತೆ, ಒಂದು ಟೆಕ್ನಿಕಲಿ ಶಾರ್ಟ್ ತೆಗಿತಾ ಇರ್ತೀವಿ. ಆವಾಗ ಮೇಡಮ್ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಮಾನಿಟರ್ ಹತ್ರ ಬಂದು ಹಿಂಗೆ ಮಾಡೋಣ ಬನ್ನಿ ಹಿಂಗೆ ಮಾಡೋಣ, 5 ಟೇಕ್ ಆದರೂ ಪರವಾಗಿಲ್ಲ, ಯಾಕೆಂದ್ರೆ ನಾವು ತುಂಬ ಒಂದೊಂದು ಟೇಕ್ ಮಾಡಿದ್ದೀವಿ ಅಂತ ಹೇಳಲ್ಲ, ಒಂದು 5-6 ಟೇಕ್ ತಗೊಂಡಿದ್ದೀವಿ. ಅದು ಈ ಥರ ಮಾಡಬೇಕಂದ್ರೆ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಹೇಳಬೇಕಂದ್ರೆ ನನ್ನ ಆರ್ಟ್ ಡಿಪಾರ್ಟ್ಮೆಂಟ್, ನನ್ನ ಸೆಟ್ ಹುಡುಗರು ಅವರು ಈ ರಿಚ್ ಬರೋದಕ್ಕೆ ಕಾರಣ ನನ್ನ ಸೆಟ್ ಹುಡುಗರು. ಯಾಕೆಂದರೆ ಮರ ಹತ್ತು ಕಡಿ ಅಂದ್ಬಿಟ್ಟು ಹೇಳೋ ಸುಲಭ, ನಾವು ಅವರು 10 ಸೆಕೆಂಡ್ ಹತ್ಬಿಟ್ಟು ಕಡಿತಾ ಇದ್ರು, ತುಂಬ ಗಾಯಗಳಾಗಿದೆ, 8 ಮಾಡ್ಕೊಂಡಿದ್ದಾರೆ. ಒಂದು ಫಾರೆಸ್ಟಲ್ಲಿ ಶೂಟ್ ಮಾಡಬೇಕು ಅಂದರೆ ಫಾರೆಸ್ಟ್ಗೆ ನಾನು ಸ್ಮೋಕ್ ಹಾಕ್ಬೇಕು, 10 ಜನ 20 ಜನ ಬಾಂಡ್ಲಿ ಹಾಕೊಂಡು ಓಡಾಡ್ತಾ ಇದ್ರು. ನಾವೇನೋ ದೂರದಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಅವರು ಹೊಗೆಗಳೆಲ್ಲ ಹೊಗೆ ಹಾಕೊಂಡು ಹೊಗೆಯಲ್ಲೇ ಇರ್ಬೇಕು ಅವರು ಬಾಂಡ್ಲಿಲಿ, ಅವರೆಲ್ಲ ಬ್ಲಡ್ ಎಲ್ಲ ವಾಮಿಟ್ ಮಾಡ್ಕೊಳೋ ಸಿಚುವೇಶನ್ ಎಲ್ಲ ಬಂದಿತ್ತು ಕೆಲವು ಹುಡುಗರಿಗೆ. ನಾನು ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ಸ್ ಕಣ್ರು. ಆಮೇಲೆ ನನ್ನ ಲೈಟ್ ಡಿಪಾರ್ಟ್ಮೆಂಟ್ ಶ್ರೀ ವಿನಾಯಕ ಸಿಂಗ್ ಸರ್ವಿಸ್ ಅಂತ ಲೈಟ್ ಡಿಪಾರ್ಟ್ಮೆಂಟ್ ಹುಡುಗರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಏನೇ ಒಂದು ಲೈಟಿಂಗ್ ಪ್ಯಾಟರ್ನ್ ಹೇಳಿದ್ರು ಆಗಲ್ಲ ಅಂತ ಹೇಳ್ತಿರಲಿಲ್ಲ, ನೀಟಾಗಿ ಸಪೋರ್ಟ್ ಮಾಡಿದ್ರು, ಅವರೆಲ್ಲರಿಗೂ ಟ್ಯಾಂಕ್ಸ್. ಮತ್ತು ನನ್ನ ಲಿಖಿತ್ ಕುಮಾರ್ ಅವನಿಗೂ ಫೋಕಸ್ ಪಿಲ್ಲರ್ ಮತ್ತು ನನ್ನ ಪರ್ಸ್ನಲ್ ಅಸಿಸ್ಟೆಂಟ್, ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಬಗ್ಗೆ ಹೇಳ್ಬೇಕು ಕೆಲವೊಂದು ಮಾತು, ಬಾಯ್ ಮೇಡಮ್. ಒಂದಿನ ಒಂದು ಇನ್ಸಿಡೆನ್ಸ್ ಹೇಳಬೇಕು, ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಒಂದಿನ ಒಂದು ಶೂಟಿಂಗ್ ನೈಟ್ ಶೂಟು ಫುಲ್ ಫಾರೆಸ್ಟಲ್ಲಿ ಶೂಟ್ ಮಾಡ್ತಾಯಿದ್ವಿ, ಮೇಡಮ್ ಬಂದರು ಸಂಜೆ, ಏನ್ರಿಗು ಅಮಾವಾಸ್ಯೆ ದಿನ ಶೂಟಿಂಗ್ ಅಂದ್ಕೊಂಡಿದ್ದೀರ, ಅಮಾವಾಸ್ಯೆ ಅದು ಫುಲ್ ಫಾರೆಸ್ಟ್ ಕಾಡು. ನಾನು ಓಕೆ ಆಯಿತು ಮಾಡೋಣ ಅಂತ ರಘು ಮೇಲೆ ಕೋಪ ಮಾಡ್ಕೊಂಡ್ರು. ಈ ಥರ ಇದ್ರೆ ಫಸ್ಟ್ ಹೇಳ್ಬೇಕು ನೀನು, ಇಂಡೋರ್ ಇದ್ರೆ ಹಾಕೊಳಪ್ಪ, ಫಾರೆಸ್ಟಲ್ಲಿ ಮೊದಲೇ ಅಮಾವಾಸ್ಯೆ. ಮೇಡಮ್ ದೇವ್ರ ಮೇಲೆ ಭಯ ಬಂದಿದೆ ಜಾಸ್ತಿ, ಅಮಾವಾಸ್ಯೆ ಕಾಡಕ್ಕೆ ಕರ್ಕೊಂಡೋದ್ರು, ಆಯಿತು ಮಾಡೋಣ ಅಂತಂದ್ರು. ಅಂದರೆ ನಾನು ತುಂಬ ಲೋ ಲೈಟಲ್ಲಿ ಸಿನಿಮಾ ಮಾಡ್ತಾಯಿದ್ದೆ, ಫುಲ್ ಫಾರೆಸ್ಟ್ ಗಿಂಬಲ್ ಶಾರ್ಟ್ಸೇ ಇರ್ತಿತ್ತು, ತುಂಬ ಡಿಸ್ಟೆನ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮೇಡಮ್ ಒಬ್ಬರೇ ಇರಬೇಕು, ಯಾಕೆಂದ್ರೆ ಗಿಂಬಲ್ ಇಲ್ಲಿಂದ ಆ ಕಡೆ ಹೋಗೋಷ್ಟರಲ್ಲಿ ಯಾರು ಫ್ರೇಮ್ ಬರ್ತಾ ಇರ್ತಾರೆ, ಕಾಣಿಸ್ತಾ ಇರ್ತಾರೆ, ಆ ಫಾರೆಸ್ಟ್ ಒಳಗಡೆ ಮೇಡಮ್ ಒಬ್ಬರೇ ನಿಂತಿರ್ಬೇಕಾಗ್ತಿತ್ತು, ಭಯ ಪಡ್ದೇನೆ ಅಷ್ಟು ದೂರದಲ್ಲಿದ್ರು. ಒಬ್ಬರೇ ಧೈರ್ಯವಾಗಿ ಅವ್ರ ಧೈರ್ಯನ ಹೇಳಬೇಕು, ಅಷ್ಟು ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ರು. ಅದಾದಮೇಲೆ ಅಲ್ಲಾಯ್ತು, ಫಾರೆಸ್ಟಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು ಸಮಾಧಿಗಳು ಸೆಟ್ ಹಾಕಿದ್ವಿ, ಅಮಾವಾಸ್ಯೆ ಅದಾಯಿತು, ಎಲ್ಲ ಶೂಟ್ ಮಾಡ್ಕೊಂಡು ಆಚೆ ಬಂದ್ವಿ, ನೆಕ್ಸ್ಟ್ ಶಾರ್ಟ್ ಏನು ಬಂದರು ಸಮಾಧಿ ಸೆಟ್ ಹಾಕಿದ್ವಿ. ಮೇಡಮ್ ಈ ಸಮಾಧಿ ಓಪನ್ ಆಗುತ್ತೆ, ಒಳಗಡೆ ಇಳಿದೋಗಬೇಕು, ಸಮಾಧಿ ಓಪನ್ ಆಗುತ್ತೆ. ಏನೋ ಒಂದು ಅಂಡರ್ಗ್ರೌಂಡಲ್ಲಿ ತುಂಬ ಒಂದು ಸಾಮ್ರಾಜ್ಯ ಇರುತ್ತೆ ವಿಲನ್ದು, ಆ ಥರ ಇನ್ಸಿಡೆನ್ಸ್ ಇರುತ್ತೆ, ಅದನ್ನು ಡಿಟೆಕ್ಟ್ ಕಂಡಿಡಿಯೋಕೆ ಅಂತ ಬಂದಿರ್ತಾರೆ ಫಾರೆಸ್ಟಲ್ಲಿ. ಬರಬೇಕಾದ್ರೆ ಸಮಾಧಿ ಓಪನ್ ಆಗುತ್ತೆ, ಒಳಗಡೆ ಇಳಿಬೇಕಂದ್ರು ಕಲಾಕ ಮೇಡಮ್ ಫಸ್ಟ್ ಅವ್ರು ಬಂದರು, ಅವರು ಮೇಡಮ್ ಸಪ್ರೇಟಾಗಿ ನಮ್ಗೆ ಕರ್ಕೊಂಡೋದ್ರು, ಪ್ರಭು ಈ ಥರ ಇದ್ರೆ ಮೇಡಮ್ ನನಗೂ ಇದ್ರೆ ಮುಂಚೆ ಹೇಳಪ್ಪ ನೀನು ಅಂತ ಕಲಾಕ ಕರೆಕ್ಟ್ ಅವರು ಇದು ಮಾಡಿದ್ರು. ಆಮೇಲೆ ಮೇಡಮ್ ಏನು ಧೈರ್ಯವಾಗಿ ಮಾಡಿದ್ರು, ಮೇಡಮ್ ರಘು ಏನೇ ಹೇಳಿದ್ರು ಫಸ್ಟು ರಘು ನೋಡು, ರಘು ಏನು ಮಾತಾಡ್ತಿರಲ್ಲ ಡೈರೆಕ್ಟ್ರು, ಜಸ್ಟ್ ಸ್ಮೈಲ್ ಅಷ್ಟೇ, ಓ ಆಯ್ತು ಮಾಡ್ತೀನಿ ಮೇಡಮ್ ಅಂತ ನಮಗೆ ಓಪನ್ ಆಗ್ತು, ಒಳಗಡೆ ಇಳಿದೋದ್ರು. ಆಮೇಲೆ ಅದು ಒಬ್ರು ಅಲ್ಲಿ ಒಳಗಡೆ ಸಮಾಧಿ ಒಳಗಡೆ ಹೋದ್ರೆ ಒಬ್ಬರೇ ಇರೋಕ್ಕಾಗೋದು ಸಾಧ್ಯ, ಅಲ್ಲಿ ಯಾರು ಇರೋಕ್ಕಾಗಲ್ಲ, ಯಾಕಂದ್ರೆ ಸಾಮ್ರಾಜ್ಯ ಬೇರೆ ಕಡೆ ಚೀಟ್ ಮಾಡಿರ್ತೀವಿ. ಓಪನ್ ಆದರೆ ಒಳಗಡೆ ಒಬ್ಬರೇ ಹೋಗಿ ಕೂತಿರ್ಬೇಕು, ಒಂದು 5 ಮಿನಿಟ್ಸ್ ಇರಬೇಕು. ಏನಕ್ಕೆ ಅಂದ್ರೆ ಗಿಂಬಲ್ ಶಾರ್ಟ್ಸ್ ಒಳಗಡೆ ಹೋದ್ಮೇಲೆ ಒಂದು ಗಿಂಬಲ್ ಒಂದು ಫಾರೆಸ್ಟ್ ಎಲ್ಲ ರೌಂಡ್ ಹೊಡ್ಕೊಂಡು ಮತ್ತೆ ಅಲ್ಲೇ ಬಂದು ಸ್ಟೇ ಆದರೆ ಅದು ಕ್ಲೋಸ್ ಆಗುತ್ತೆ. ಆ ಥರದ ಒಂದು ಶಾರ್ಟ್ ಆ ಧೈರ್ಯವಾಗಿ ಒಳಗಡೆ ಒಂದು ಕೂತಿದ್ರು, ಅವ್ರ ಧೈರ್ಯನ ಹೇಳ್ಕೊಬೇಕು ಅಂತ ಖುಷಿ ಆಯಿತು. ಮತ್ತು ನನ್ನ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ರಿಗೂ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಡಿಟ್ರು ನಮ್ಮ ಕಲರಿಸ್ಟ್ ನಿಖಿಲ್ ಅಂತ ಇಲ್ಲ ಇದ್ದಾರೆ ಸರ್ ಬನ್ನಿ ಒಂದು ಸೆಕೆಂಡ್, ಅವರು ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಆರ್ಟ್ ಡೈರೆಕ್ಟ್ರು ನವೀನ್ ಕುಮಾರ್ ಅಂತ ಬಂದಿಲ್ಲ, ಬರ್ತಿದ್ದಾರೆ ಮಳೆಯಲ್ಲಿ ನಿಂದೋಗ್ಬಿಟ್ಟು ಬಟ್ಟೆ ಬದಲಿಸ್ಕೊಬಿಟ್ಟಿದ್ದೆ, ಹಂಗೆ ಆಗ್ಬಿಟ್ಟಿದೆ ಅವರು. ತೊ ಇವ್ರ ಸಪೋರ್ಟಿಂದ ನಾನೇನೇ ಮಾಡೋಕ್ಕೆ ಸಾಧ್ಯ ಆಯಿತು. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಕಾಲ್ ಶೀಟು, ಅಂದರೆ ನಾವೆಲ್ಲ ಕೆಲಸ ಮಾಡ್ತಾನೆ ಇರ್ತೀವಿ, ಆರ್ಟಿಸ್ಟ್ ಮಾತ್ರ ಶಿಫ್ಟು. ಬೆಳಗ್ಗೆ ಒಬ್ಬರು ಆರ್ಟಿಸ್ಟ್ ಬಂದರೆ ನೈಟ್ ಒಬ್ಬರು ಆರ್ಟಿಸ್ಟ್ ಕರ್ಸ್ಕೊಂಡು ಕೆಲಸ ಮಾಡ್ತಾಯಿದ್ರು, ಅಷ್ಟೊಂದು ಕಾಟ ಬಿಟ್ಟಿದ್ರು. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಸ್ಕ್ರಿಪ್ಟು, ಡಿಟೆಕ್ಟಿವ್ ತೀಕ್ಷ್ಣ ಸ್ಕ್ರೀನ್ ಪ್ಲೇ ತೀಕ್ಷ್ಣವಾಗಿದೆ ಸ್ಕ್ರೀನ್ ಪ್ಲೇ. ಅಂದರೆ ನೀವೇನನ್ಕೊಬೋದು ಬಿಲ್ಡಪ್ಗೋಸ್ಕರ ಸಿನಿಮಾ ಮಾಡಿದ್ದಾರೆ, ಆ ಥರ ಏನಿಲ್ಲ, ಇಲ್ಲಿ ಟ್ರೈಲರ್ ಅಷ್ಟೇ ಬಿಲ್ಡಪ್ ಇರುತ್ತೆ. ಸಿನಿಮಾ ತುಂಬ ಸ್ಲೋ ಪ್ರೆಸೆಂಟೇಷನ್ನು, ಒಂದು ಒಳ್ಳೆ ಕತೆನ ಒಂದು ಮರ್ಡರ್ ಮಿಸ್ಟ್ರಿನ ಹೇಳಕ್ಕೊಟ್ಟಿರೋಂಥ ಕತೆ, ಎಲ್ಲರೂ ಸಪೋರ್ಟ್ ಮಾಡಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ನಾನು, ಯಾಕೆಂದರೆ ಪ್ರೊಡ್ಯೂಸರ್ಸು ಹೀರೋಗಳನ್ನ ಹಾಕಬೇಕು ಅಂತ ತುಂಬ ಜನ ಬರ್ತಾರೆ, ಯಾಕೆಂದರೆ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು ಬರುತ್ತೆ ಕಮ್ಮಿ ಇವತ್ತು, ಯಾಕೆಂದರೆ ದುಡ್ಡು ಬರುತ್ತೋ ಬರಲ್ವೋ ಅಂತೆಲ್ಲ ಯೋಚನೆ ಮಾಡ್ತಾರೆ.
ಪ್ರೊಡ್ಯೂಸರ್ ಧೈರ್ಯಕ್ಕೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಏನೇ ಹೇಳಿದ್ರು ಅವರು ತಗೊಳಪ್ಪ ಮಾಡಪ್ಪ ವೇಸ್ಟ್ ಮಾಡಬೇಡ ಅಂತೆಲ್ಲ ಹೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಘು ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ಮಾತಾಡ್ಬಿಟ್ಟು ಕ್ಯಾಮ್ರಾಮನ್ ಹೆಚ್ಚಾಗಿ ತುಂಬ ಮಾತು ಕಮ್ಮಿ. ಇವ್ರು ಫಸ್ಟ್ ಟೈಮ್ ವಿಶ್ ಮಾತಾಡೋ ಒಂಥರ ಖುಷಿ ಆಗೋಯ್ತು, ಓಕೆ ನೆಕ್ಸ್ಟ್ ಟೈಮ್ ಇವ್ರ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದ್ರೆ ಅಷ್ಟು ಇನ್ಸಿಡೆಂಟ್ಸ್ಗಳೆಲ್ಲ ಹೇಳ್ತಾರೆ ಅಂತ. ಸೊ ಥ್ಯಾಂಕ್ ಯು. ಹೌದು, ಇನ್ನೊಂದು 5 ನಿಮಿಷ. ಥ್ಯಾಂಕ್ ಯು ನಮ್ಮ ಡಿ ಒ ಪಿಗೆ ಆ್ಯಂಡ್ ಇಲ್ಲಿ ಎಡಿಟರ್ ಶ್ರೀಧರ್ ಅವರು, ಅವ್ರು ಆಲ್ರೆಡಿ ಕತ್ರಿ ಹಾಕೊಂಡ್ಬಿಟ್ರು ಅವ್ರು ಮಾತಿಗೆ. ನಾನು ಮಾತಾಡಲ್ಲ ಮೇಡಮ್, ಪ್ಲೀಸ್ ಬಿಟ್ಬಿಡಿ ನನ್ನನ್ನ ಅಂತ. ಸೊ ಉಳಿದಿರೋ ಸೀನ್ಸ್ ಇವರೆಲ್ಲ ಹೇಳ್ಬಿಡ್ತಾರೋ ಅಂತ ಭಯ ಆಗಿತ್ತು, ಬಟ್ ಇಲ್ಲ, ಎಡಿಟರ್ಗೆ ಕತ್ರಿ ಹಾಕೋ ಜಾಬ್ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್, ಮೂವರಿಗೂ ಧನ್ಯವಾದಗಳು. ಬಟ್ ಅಮಾವಾಸ್ಯೆ ಅಂದ್ರಿ, ಸಮಾಧಿ ಅಂದ್ರಿ, ಫಾರೆಸ್ಟ್ ಅಂದ್ರಿ, ಮೇಡಮ್ ಒಬ್ಬರೇ ಬಿಟ್ಟು ಇನ್ನೇನಾದರೂ ಬಿಟ್ಟಿದ್ದೀರಾ ಸರ್ ಅವ್ರನ್ನ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.